ಹಲೋ ಮೈ ಬ್ಯೂಟಿಫುಲ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು ನನ್ನ ದಿನಚರಿ ಹೇಗಿರುತ್ತೆ ಅಂತ ನಾನು ನಿಮಗೆಲ್ಲ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಕೊಡೋದನ್ನ ಮರಿಬೇಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ ಎಲ್ಲ ಕುಡ್ಕೊಂಡು ಪಾಪುಗೆ ಎಲ್ಲ ತಿನ್ನಿಸ್ಬಿಟ್ಟು ನಾನು ತಿಂಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ತಿಂಡಿಗೆ ಸಿಂಪಲ್ಲಾಗಿ ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಂಬಿಡೋಣ. ನನ್ನ ಹಸ್ಬೆಂಡ್ ಕೂಡ ತಿಂಡಿ ತಿನ್ನಲ್ಲ ಅವರು ಮಾರ್ನಿಂಗ್ ಟೈಮು, ಸೊ ಅವರು ಬೇಗ ಹೋಗೋದ್ರಿಂದ ಡ್ಯೂಟಿಗೆ ಅವ್ರು ಮಾರ್ನಿಂಗ್ ತಿಂಡಿ ತಿನ್ನಲ್ಲ. ಸೊ ನಾನು ಒಬ್ಳಿಗೆ ಮಾಡ್ಕೊಳ್ಳೋದು, ಅದಕ್ಕೆ ಸಿಂಪಲ್ಲಾಗಿ ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಂಬಿಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲನೂ ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡಿಕೊಂಡು ಸ್ಟವ್ ಮೇಲೆ ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ನ ನಾನು ಕಮ್ಮಿನೇ ಯೂಸ್ ಮಾಡ್ತೀನಿ. ಒಂದು 2 ಟೇಬಲ್ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಆಯಿಲ್ ಚೆನ್ನಾಗಿ ಕಾದದ ನಂತರ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆನ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆಯೇ ನಾನು ಇದಕ್ಕೆ ಕರಿಬೇವು ಸೊಪ್ಪು ಯೂಸ್ ಮಾಡೋಲ್ಲ. ನನಗೆ ಕರಿಬೇವು ಸೊಪ್ಪು ಅಷ್ಟೊಂದು ಇಷ್ಟ ಆಗೋಲ್ಲ. ಹಸ್ಬೆಂಡ್ಗೆ ಏನಾದರೂ ಮಾಡ್ಕೊಳ್ಬೇಕಾದ್ರೆ ಮಾತ್ರ ಅದನ್ನು ಹಾಕ್ಕೊಳ್ತೀನಿ ಅಷ್ಟೇ. ನಾನು ಒಬ್ಳಿಗೆ ಮಾಡ್ಕೊಳ್ಳೋದಾದ್ರೆ ನಾನು ಸಿಂಪಲ್ಲಾಗಿ ಈ ರೀತಿ ಮಾಡ್ಕೊಳ್ತೀನಿ. ಹಾಗೆ ಒಂದು ಕಟ್ ಮಾಡಿದ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನನ ಆ್ಯಡ್ ಮಾಡ್ಕೊಳ್ತೀನಿ. ಅರಿಶಿನ ಫ್ರೆಂಡ್ಸ್ ಎಲ್ಲ ಅಡುಗೆಗೂ ಯೂಸ್ ಮಾಡಿ, ಅದು ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ. ಸೊ ಅದನ್ನು ಎಲ್ಲ ಅಡುಗೆಗೂ ಯೂಸ್ ಮಾಡ್ಕೊಳ್ಳಿ. ಹಾಗೆಯೇ ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಟೊಮೊಟೊ, ಕಟ್ ಮಾಡಿದ ಟೊಮೊಟೊ ಕೂಡ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಉಪ್ಪು ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಕೂಡ ನಾನು ಅಷ್ಟು ಇಷ್ಟಪಡಲ್ಲ, ಸೊ ಅದನ್ನು ಕೂಡ ನಾನು ಒಬ್ಬಗೆ ಮಾಡ್ಕೊಳ್ಳೋದಾದರೆ ಸ್ವಲ್ಪನೇ ಹಾಕ್ಕೊಳ್ಳೋದು ನಾನು. ಹಾಗೆಯೇ ಇದಕ್ಕೆ ಅವಲಕ್ಕಿನ ಮೊದಲೇ ನಾನು ತೊಳೆದು ನೆನೆಸಿ ಇಟ್ಟಿದ್ದೆ, ಅದನ್ನು ಈಗ ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಕಲಸ್ಕೊಳ್ತಾ ಇದ್ದೀನಿ. ಸೊ ಫೈನಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ನಾನು ಬ್ರೇಕ್ಫಾಸ್ಟೆಲ್ಲ ತಿಂದ್ಕೊಂಡು ಹಸ್ಬೆಂಡು ಮಧ್ಯಾಹ್ನ ಲಂಚಿಗೆ ಸ್ವಲ್ಪ ಚಿಕನ್ ತಂದುಕೊಟ್ಬಿಟ್ಟು ಹೋಗಿದ್ರು, ಅದಕ್ಕೆ ಚಿಕನ್ ಬಿರಿಯಾನಿ ಮತ್ತು ಸ್ವಲ್ಪ ಕಬಾಬ್ ಮಾಡ್ಕೊಂಬಿಡೋಣ ಅಂತ ಎಲ್ಲನೂ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ, ಮೆಂತ್ಯ ಸೊಪ್ಪು, 1/2 ನಿಂಬೆಹಣ್ಣು ಇದನ್ನೆಲ್ಲ ಹಚ್ಚಿಟ್ಕೊಂಡು ಅದಕ್ಕೆ 2 ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಲವಂಗ ಅದನ್ನೆಲ್ಲ ರುಬ್ಬಲಿಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇಲ್ಲಿ ತೋರಿಸ್ತಿದ್ದೀನಿ ನೋಡಿ, ಇದನ್ನೆಲ್ಲ ಒಗ್ಗರಣೆಗೆ ಎತ್ತಿಟ್ಕೊಂಡಿದ್ದೀನಿ, ಇದನ್ನು ರುಬ್ಬಲಿಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಹಾಗೆಯೇ ಇದನ್ನೆಲ್ಲ ಚೆನ್ನಾಗಿ ರುಬ್ಬಿಕೊಂಡು ಗ್ಯಾಸ್ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಜಾಸ್ತಿ ಆಯಿಲ್ ಯೂಸ್ ಮಾಡದೇ ಇರೋದ್ರಿಂದ ಸ್ವಲ್ಪ ನೋಡಿಕೊಂಡು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಅದರೊಳಗಡೆ 3 ಲವಂಗ ಹಾಕ್ಕೊಳ್ತಾ ಇದ್ದೀನಿ, 2 ಮರಾಠಿ ಮೊಗ್ಗು ಹಾಕ್ಕೊಂಡು ಪಲಾವ್ ಎಲೆ ಹಾಕ್ಕೊಂಡು ಹಾಗೆಯೇ ಸ್ವಲ್ಪ ಕಸೂರಿ ಮೆತ್ತಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕಟ್ ಮಾಡಿದ್ದ ಈರುಳ್ಳಿನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದರೊಳಗಡೆಗೆ ಸ್ವಲ್ಪ ಚಿಕನ್ನ ಹಾಕ್ಕೊಂಡು ಅದನ್ನು ಕೂಡ ಅದೇ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಹಾಗೆಯೇ ನಾನು ರುಬ್ಬಿಟ್ಕೊಂಡಿದ್ದಲ್ಲ ಮಸಾಲೆ, ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಚಿಕನ್ನು ಅದರೊಳಗಡೆ ಚೆನ್ನಾಗಿ ಫ್ರೈ ಆಗಬೇಕು, ಜೊತೆಗೆ ಒಂದು ಕಟ್ ಮಾಡಿದಂಥ ಟೊಮೊಟೊನ ತೊಗೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಚೆನ್ನಾಗಿ ಅದು ಆಯಿಲಲ್ಲೇ ಫುಲ್ಲು ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕದು ಚಿಕನ್ಗೆ. ಆಮೇಲೆ ಸ್ವಲ್ಪ ಅದಕ್ಕೆ ಅಕ್ಕಿ ಹಾಕ್ಕೊಂಡು ನಮಗೆ ಎಷ್ಟು ನೀರು ಬೇಕೋ ಅದರದ್ದು ಅಳತೆ ತೊಗೊಂಡು ಎಷ್ಟು ನೀರು ಬೇಕು ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ನಿಂಬೆ ಹಣ್ಣನ್ನು ಕೂಡ ಆ್ಯಡ್ ಮಾಡಿಕೊಂಡು ಅದನ್ನು ಲಿಡ್ ಕ್ಲೋಸ್ ಮಾಡಿ 3 ವಿಷಲ್ನ ಬಡಿಸ್ಕೊಳ್ಬೇಕು. ಹಾಗೆಯೇ ನಾನು ಇದು ರೆಡಿ ಆಗೋವಷ್ಟರಲ್ಲಿ ಸ್ವಲ್ಪ ಕಬಾಬಿಗೆಲ್ಲ ಕಲಸಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೆ, ಅದನ್ನು ಕೂಡ ಎಣ್ಣೆ ಎಲ್ಲ ಹಾಕ್ಕೊಂಡು
ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದೆಲ್ಲ ಫ್ರೈ ಆಗೋಷ್ಟರಲ್ಲಿ ಬಿರಿಯಾನಿ ಕೂಡ ರೆಡಿ ಆಯಿತು. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟು ಉದುದ್ರಾಗಿ ಚೆನ್ನಾಗಿ ಸಿಂಪಲಾಗಿ ಬರುತ್ತೆ. ಹಾಗೆಯೇ ಲಂಚ್ ಕೂಡ ರೆಡಿ ಆಯಿತು. ನನ್ನ ಮಗನಿಗೂ ಸ್ವಲ್ಪ ಇದನ್ನು ಖಾರ ಎಲ್ಲ ಕಮ್ಮಿ ಹಾಕಿರೋದ್ರಿಂದ ಅವನಿಗೂ ಸ್ವಲ್ಪ ಒಂದು ಸ್ವಲ್ಪ ಚಿಕನ್ ಪೀಸ್ ತಿನ್ನಿಸ್ಬಿಟ್ಟು ಹಾಗೆಯೇ ಸ್ವಲ್ಪ ರೈಸ್ ಅದನ್ನೇ ತಿನ್ನಿಸೋಣ ಅಂತ ಅವನಿಗೂ ಊಟ ಮಾಡಿಸ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೇ ನಾನು ಬಿರಿಯಾನಿ ರೆಸಿಪಿನ ಆಲ್ರೆಡಿ ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ ಅದನ್ನು. ನೆಕ್ಸ್ಟು ನಾನು ಕೂಡ ಊಟ ಮಾಡಿಕೊಂಡು ಇಲ್ಲಿ ಹೊರಗಡೆ ಪಾಟಲ್ಲಿ ಒಂದು ಬಿಸಿಲು ಜಾಸ್ತಿ ಇರೋದ್ರಿಂದ ಗಿಡ ಎಲ್ಲ ಒಣಗೋಗ್ತಿತ್ತು. ಒಂದು ದಾಸವಾಳ ಗಿಡ ನೆಟ್ಟಿದ್ದೆ, ಬಟ್ ಅದು ಸ್ವಲ್ಪ ಒಣಗೋಯಿತು. ಇನ್ನೊಂದು ಗಿಡ ನೆಡೋಣ ಅಂತ ಅಂದ್ಬಿಟ್ಟು ದಾಸವಾಳ ಗಿಡನ ತೊಗೊಂಡ್ಬಂದು ನೆಡ್ತಾ ಇದ್ದೀನಿ. ಫ್ರೆಂಡ್ಸ್, ಆದಷ್ಟು ನಿಮ್ಮ ಮನೆ ಹತ್ರ ಈ ಗ್ರೀನರಿನ ಜಾಸ್ತಿ ಗಿಡಗಳನ್ನ ಬೆಳೆಸಿ. ಅದನ್ನು ನೋಡ್ತಾ ಇದ್ದರೆ ನಮಗೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ. ಹಾಗೆಯೇ ನೋಡಲಿಕ್ಕೂ ಕೂಡ ಏನೋ ಒಂಥರ ತುಂಬ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಈ ಥರ ಗಿಡ ಎಲ್ಲ ನೋಡಿಕೊಂಡು ಅದನ್ನು ಕೇರ್ ಮಾಡಿಕೊಂಡು ಹೋಗ್ತಾ ಇದ್ದರೆ ಏನೋ ಒಂಥರ ಖುಷಿ ಸಂತೋಷ ಸಿಗುತ್ತೆ ನಮಗೆ. ನಿಮಗೂ ಇದೇ ಥರ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆಯೇ ನಾನು ಇದ್ರ ಮೇಲೆಲ್ಲ ಸ್ವಲ್ಪ ನೀರೆಲ್ಲ ಹಾಕ್ಕೊಂಡು ಪಾಟಿಗೆ ಕೂಡ ನೀರು ಹಾಕಿಬಿಟ್ಟು ನೆಕ್ಸ್ಟು ಅಲ್ಲಿ ಮನೆ ಒಳಗಡೆ ಒಂದು ಇಂಡೋರ್ ಪ್ಲ್ಯಾಂಟ್ ಇಟ್ಟಿದ್ದೆ, ಮನಿ ಪ್ಲ್ಯಾಂಟು. ಅದು ಕೂಡ ಸ್ವಲ್ಪ ಬೆಳಕು ಜಾಸ್ತಿ ಇಲ್ಲದೇ ಅದು ಒಣಗೋಗಿತ್ತು. ಅದನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೆ. ಕಟ್ ಮಾಡಿಕೊಂಡು ಅದನ್ನು ಕೂಡ ಎತ್ತಿಟ್ಕೊಂಬಿಡೋಣ ಅಂತ ಎತ್ತಿಟ್ಕೊಳ್ತಾ ಇದ್ದೆ. ನೋಡಿ ಈ ಥರ ಸ್ವಲ್ಪ ಅದಕ್ಕೂ ಕೂಡ ಸ್ವಲ್ಪ ನೀರೆಲ್ಲ ಹಾಕಿ ಯಾವ ಪ್ಲೇಸಲ್ಲಿತ್ತೋ ಅದೇ ಪ್ಲೇಸಲ್ಲಿ ಇಡೋಣ ಅಂದ್ಬಿಟ್ಟು ಇಡ್ತಾ ಇದ್ದೀನಿ. ಸ್ವಲ್ಪ ಬೆಳಕು ಈ ಕಡೆ ಜಾಸ್ತಿ ಬರುತ್ತೆ, ಅದಕ್ಕೆ ಅಲ್ಲಿ ಇಟ್ಟಿದ್ದೀನಿ. ನೋಡಬೇಕು ಅದನ್ನು ಬೇರೆ ಪ್ಲೇಸ್ ಚೇಂಜ್ ಮಾಡಬೇಕು. ನೋಡ್ತಾ ಇದ್ದೀನಿ ಬೇರೆ ಎಲ್ಲಾದರೂ ಇಡೋಣ ಅದನ್ನು ಅಂತ. ಅಂದರೆ ಪಾಪು ಇರೋದ್ರಿಂದ ಎಲ್ಲಾದರೂ ಬೆಳೆಸ್ಬಿಡ್ತಾನೆ ಅಂತ ಭಯ, ಅದು ಸೇಫ್ಟಿ ಪ್ಲೇಸ್ ಆಗಿರೋದಕ್ಕೆ ಅಲ್ಲೇ ಇಟ್ಕೊಂಡಿದ್ದೀನಿ. ಹಾಗೆಯೇ ಈ ವಾಸ್ ಇದೆಯಲ್ಲ ಅದನ್ನು ಸ್ವಲ್ಪ ಕಿಚನ್ಗೆ ಇಟ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಅನ್ನಿಸ್ತು, ಅದಕ್ಕೆ ಅದನ್ನು ಕಿಚನ್ಗೆ ಇಟ್ಕೊಂಬಿಡೋಣ, ಚೆನ್ನಾಗಿರುತ್ತೆ ಅಂತ. ನಾನು ಅವಾಗವಾಗ ಫ್ರೆಂಡ್ಸ್ ಈ ಥರ ಎಲ್ಲ ಮನೆಯಲ್ಲಿ ಚೇಂಜಸ್ ಮಾಡ್ಕೊಳ್ತಾ ಇರ್ತೀನಿ. ಒಂದೇ ಜಾಗದಲ್ಲಿ ಈ ಥರ ಫ್ಲವರ್ಸು ಅದನ್ನೆಲ್ಲ ಇಡ್ಲಿಕ್ಕೆ ಹೋಗಲ್ಲ ನಾನು. ನೋಡಿ ಇದನ್ನು ಅಷ್ಟೇ, ಅಲ್ಲಿ ದಿವಾನ್ ಕೋಟ್ ಪಕ್ಕ ಇತ್ತು, ನಾನು ತೆಗೆದು ಅದನ್ನು ಟಿವಿ ಕ್ಯಾಬಿನ್ ಹತ್ರ ಇಟ್ಕೊಂಡ್ರೆ ಈ ಮೂಲೆಯಲ್ಲಿ ಚೆನ್ನಾಗಿರುತ್ತೆ ಅಂತ ಇಟ್ಕೊಳ್ತಾ ಇದ್ದೀನಿ. ಬಟ್ ನನ್ನ ಮಗ ಅದನ್ನು ಇಲ್ಲೇನಾದರೂ ಇಟ್ಬಿಟ್ರೆ ಫುಲ್ಲು ಎಲ್ಲ ಅದನ್ನು ಎಳೆದು ಎಳೆದು ಕಿತ್ತಾಕ್ಬಿಡ್ತಾನೆ. ಆ ಭಯದಿಂದ ನಾನು ಅಲ್ಲೇನೂ ಜಾಸ್ತಿ ಇಡ್ಲಿಕ್ಕೆ ಹೋಗೋದಿಲ್ಲ. ಹಾಗೆಯೇ ಅದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ರಾಗಿ ಎಲ್ಲ ಮಿಲ್ ಮಾಡಿಸ್ಕೊಂಡು ಬಂದಿದ್ವಿ, ಅದನ್ನೆಲ್ಲ ಒಂದೇ ಎತ್ತಿಟ್ಕೊಂಬಿಡೋಣ. ನೈಟು ನಾವು ಡೈಲಿ ಮುದ್ದೆ ಮಾಡ್ಕೊಳ್ತೀವಿ, ಮುದ್ದೆ ಮಾಡೋದ್ರಿಂದ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ, ಜಾಸ್ತಿ ಏನು ಒಂದೇ ಎತ್ತಿಟ್ಕೊಳ್ಳಲ್ಲ ನಾನು, ಸ್ವಲ್ಪ ಸ್ವಲ್ಪನೇ ಎಲ್ಲ ಒಂದೇ ಎತ್ತಿಟ್ಕೊಬಿಡ್ತೀನಿ. ನನ್ನ ಮಗನ ನೋಡಿ ಅಲ್ಲಿಂದ ತೊಗೊಬಂದು ಅದರೊಳಗಡೆ ಹಾಕಿ ಹೆಲ್ಪ್ ಮಾಡ್ತಿದ್ದಾನೆ. ಹಾಗೆಯೇ ಪಾಪುಗೆ ಸ್ವಲ್ಪ ಜ್ಯೂಸ್ ಕುಡಿಸೋಣ ಅಂದ್ಬಿಟ್ಟು ಮೂಸಂಬಿ ತರಿಸಿದ್ದೆ. ಹಾಗೆಯೇ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಒಳಗಡೆ ಬೀಜ ಎಲ್ಲ ತೆಗೆದುಬಿಟ್ಟು ಇಲ್ಲಿ ಜ್ಯೂಸ್ ಜಾರಿಗೆ ಹಾಕ್ಬಿಟ್ಟು ಸ್ವಲ್ಪ ಹಾಲು ಹಾಕ್ಕೊಂಡು ಸ್ವಲ್ಪ ಸಕ್ಕರೆ ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಈ ರೀತಿ ಗ್ರೈಂಡ್ ಮಾಡಿಕೊಂಡು ಫ್ರೆಂಡ್ಸ್ ಏನಂದರೆ ಮಕ್ಕಳಿಗೆ ಇದನ್ನು ವೀಕ್ಲಿ ಒನ್ಸ್ ಇಲ್ಲ ಟೂಸ್ ಕೊಡಿ. ನಾನು ವೀಕ್ಲಿ ಒನ್ಸ್ ಕೊಡ್ತೀನಿ ಅವನಿಗೆ, ಯಾಕಂದರೆ ಸ್ವಲ್ಪ ಶೀತ ಆಗಿಬಿಡುತ್ತೆ ಅಂತ ಇದನ್ನು ನಾನು ವೀಕ್ಲಿ ಒನ್ಸ್ ಕೊಡ್ತೀನಿ ಅವನಿಗೆ. ಹಾಗೆಯೇ ನಾನು ಒಂದು ಸ್ವಲ್ಪ ಒಂದು ಗ್ಲಾಸಿಗೆ ಹಾಕ್ಕೊಂಡು ಅವನಿಗೆ ಒಂದು ಚಿಕ್ಕ ಗ್ಲಾಸಲ್ಲಿ ಹಾಕ್ಕೊಂಡು ಅವನಿಗೆ ಕೂಡ ಕೊಡೋಣ ಅಂತ ಅಂದ್ಬಿಟ್ಟು ಅದನ್ನು ಹಾಕ್ಕೊಳ್ತಾ ಇದ್ದೀನಿ, ಸೋಸ್ಕೊಂಡು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಪಾಪುಗೆ ಅದನ್ನು ಕುಡಿಸ್ಬಿಟ್ಟು ನಾನು ಅವನಿಗೆ ಇನ್ನೂ ಗ್ಲಾಸಲ್ಲಿ ರೂಢಿ ಮಾಡಿಲ್ಲ, ಸೊ ಇನ್ನೂ ಸ್ಪೂನಲ್ಲೇ ಕುಡಿಸ್ತಾ ಇದ್ದೀನಿ. ಗ್ಲಾಸಲ್ಲಿ ಅಂದರೆ ಚೆಲ್ಕೊಂಬಿಡ್ತಾನೆ ಅಂದ್ಬಿಟ್ಟು ನಾನು ಇನ್ನೂ ರೂಢಿ ಮಾಡಿಲ್ಲ, ರೂಢಿ ಮಾಡಬೇಕು. ಹಾಗೆಯೇ ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನೈಟು ಡಿನ್ನರ್ಗೆ ರೆಡಿ ಮಾಡಿಕೊಡುವ ಅಂತ ಬಂದೆ. ಪಾಪುಗೆ ನಾನು ನೈಟ್ ಟೈಮು ಅಕ್ಕಿ ಸರಿ ಕೊಡೋದ್ರಿಂದ ಅದನ್ನೇ ಅವನಿಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ನಮಗೆ ತಿಳಿ ಸಾಂಬಾರು ಮಾಡ್ಕೊಂಬಿಡೋಣ ಅಂತ ರೈಸ್ಗೂ ಇಟ್ಟೆ.
ಹಾಗೆಯೇ ನಾನು ಬೇಳೆ ಎಲ್ಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಮೂರು ಟೊಮೊಟೊ ತೊಗೊಂಡು ಅದನ್ನು ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆ ಮೂರು ಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು ಎರಡು ಗೆಡ್ಡೆ ಬೆಳ್ಳುಳ್ಳಿ ಕೂಡ ಅದಕ್ಕೆ ಆ್ಯಡ್ ಮಾಡಿಕೊಂಡು ಜೊತೆಗೆ ಸ್ವಲ್ಪ ಅರಿಶಿನ ಹಾಕ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಏನಪ್ಪ ಅಂದರೆ ಇದಕ್ಕೆ ಸ್ವಲ್ಪ ಕಮ್ಮಿ ನೀರು ಹಾಕಬೇಕು, ಯಾಕಂದರೆ ಜಾಸ್ತಿ ನೀರು ಹಾಕ್ಬಿಟ್ರೆ ಅದು ಟೇಸ್ಟ್ ಕೂಡ ಚೆನ್ನಾಗಿರೋದಿಲ್ಲ, ಜೊತೆಗೆ ಅಷ್ಟೊಂದು ಗಟ್ಟಿ ಕೂಡ ಬರೋದಿಲ್ಲ. ಹಾಗೆಯೇ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಲೈಟಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಉಪ್ಪು ಮತ್ತು ಎಣ್ಣೆ ಹಾಕೋದ್ರಿಂದ ಬೇಳೆ ಬೇಗನೆ ಬೇಯುತ್ತೆ, ಸೊ ಅದನ್ನು ಹಾಕ್ಕೊಳ್ಳಿ. ಫ್ರೆಂಡ್ಸ್, ಹಾಗೆಯೇ ನೋಡಿ ಇದೆಲ್ಲ ಮೂರು ವಿಷಲ್ ಹೊಡೆಸ್ಕೊಂಡು ನಾನು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾನು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿಬೇಕು. ಸಿಡಿದ ಮೇಲೆ ಸ್ವಲ್ಪ ಎರಡು ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡು ಅಲ್ಲಿ ಬೇಳೆ ಕೂಗಿಸಿಟ್ಟಿದ್ನಲ್ಲ ಅದನ್ನು ಕೂಡ ಇದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಇದಕ್ಕೆ ಬೇಳೆ ಸಾಂಬಾರ್ ಪುಡಿನ ಆ್ಯಡ್ ಮಾಡ್ಕೊಳ್ಳಿ, ಅದು ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದರೆ ತಿಳಿ ಸಾಂಬಾರ್ಗೆ ನೀವು ಬೇರೆ ಚಿಲ್ಲಿ ಪೌಡ್ರು ಆ ಥರ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಬೇಳೆ ಸಾಂಬಾರ್ ಪುಡಿ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಒಂದು 5 to 10 minutes ಬೇಯಿಸಿದ್ರೆ ಸಾಕು. ನೋಡಿ ಈ ಥರ ಕುದೀತಾ ಇದೆ. ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನು ಲಿಡ್ ಕ್ಲೋಸ್ ಮಾಡಿ ಅಷ್ಟೇ. ಈ ರೆಸಿಪಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ಇದು. ಹಾಗೆಯೇ ನಾನು ಊಟ ಎಲ್ಲ ಮುಗಿಸ್ಕೊಂಡು ಪಾಪುಗೆಲ್ಲ ಊಟ ಮಾಡಿಸಿ ಫೈನಲಿ ಬಟ್ಟೆ ಎಲ್ಲ ವಾಶ್ ಮಾಡಿದ್ದೆ, ಅದನ್ನೆಲ್ಲ ಒಣಗಾಕ್ಬಿಟ್ಟು ಹೋಗಿ ಈಗ ಅವನ್ನ ಮಲಗಿಸ್ಬೇಕು. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ನಂದು ದಿನಚರಿ ಹೀಗಿರುತ್ತೆ. ಫ್ರೆಂಡ್ಸ್, ಇದು ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನ ಮರಿಬೇಡಿ, ಶೇರ್ ಕೂಡ ಮಾಡಿ, ಕಮೆಂಟ್ ಕೂಡ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.